ಒಂದು ಹೆಣ್ಣು ನನಗೊತ್ತಿರೋ ಹಾಗೆ ಬಹುತೇಕ ಸಾರಿ ಆಕೆ ಅನುಭವಿಸುವ ಪ್ರತಿ ನೋವಿಗೂ ಖಂಡಿತ ಆಕೆಯದು ತಪ್ಪಿರೋದಿಲ್ಲ. ಬೇರೆ ಯಾರೋ ಮಾಡಿದ ತಪ್ಪಿಗೆ ಇವತ್ತೆಷ್ಟೋ ಜನ ಹೆಣ್ಮಕ್ಳು ನೋವು ಅನುಭವಿಸ್ತಾ ಇದ್ದಾರೆ. ಆ ಲಿಸ್ಟಲ್ಲಿ ಇವರು ಒಬ್ಬರು. ತಂದೆ ತಾಯಿಗಳು ಎಷ್ಟು ಜನ ಕೇಳಿಸ್ಕೊಳ್ತಾ ಇದ್ದರೋ ನನಗೆ ಗೊತ್ತಿಲ್ಲ. ಬಟ್ ಒಂದು ವಿಚಾರವನ್ನು ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ. ದಯವಿಟ್ಟು ಈ ಕಾಲದಲ್ಲಿ ನಿಮಗೆ ಯಾರೋ ಸುತ್ತಮುತ್ತಲಿನವರು ಹೇಳ್ಬೋದು, ಏ ಒಳ್ಳೆ ಗುಣ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ, ಎಷ್ಟು ಹಣ ಐತೆ ಅನ್ನೋದಷ್ಟೇ ಮುಖ್ಯ ಅಂತ. ಆ ರೀತಿ ಹೋದಾಗ ಈ ರೀತಿ ಘಟನೆಗಳು ನಡೀತವೆ. ನಿಮ್ಮ ಮನೆಯ ಹೆಣ್ಣು ಮತ್ತು ನಿಮ್ಮ ಮನೆಯ ಮತ ಓಟು ಅಯೋಗ್ಯರಿಗೆ ಕೊಡಬೇಡಿ. ಹೆಣ್ಣಾಗಲಿ ಓಟಾಗಲಿ ಅಯೋಗ್ಯರಿಗೆ ಕೊಟ್ಟರೆ ಇಡೀ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಓಕೆ, ಈಗ ಒಬ್ಬರು ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ನಾನು ರೋಹಿಣಿ ಅಂತ. ಏನಮ್ಮ? ರೋಹಿಣಿ ಅಂತ. ರೋಹಿಣಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಊರು ಬಂದ್ಬಿಟ್ಟು ಚಿತ್ರದುರ್ಗ. ಹೇಳಿ ಅಮ್ಮ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಅಣ್ಣ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಮ್ಮ. ಹೇಳಿ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಾ, ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. 6 ತಿಂಗಳಿಂದ? ಹೌದು ಸರ್. ಓಕೆ, ವೆಲ್ ರೋಹಿಣಿ ಅವರೇ, ಹೇಳಿ. ಸ್ವಲ್ಪ ಮನ್ಸಿಗೆ ಶಾಂತಿ ಸಿಗುತ್ತ ನಿಮ್ಮ ಕಾರ್ಯಕ್ರಮ ನೋಡಿದ್ರೆ? ಒಂಥರ ಖುಷಿ ಆಗುತ್ತೆ, ಉತ್ಸಾಹ ಬರುತ್ತೆ. ನಿದ್ದೆ ಬರಲ್ ಟೈಮ್ನಾಗೆಲ್ಲ ನೋಡ್ತಾ ಇರ್ತೀನಿ, ಖುಷಿ ಆಗುತ್ತೆ. ನೆಮ್ಮದಿ ನಿದ್ದೆ ಮಾಡ್ತೀನಿ, ಕೇಳ್ತಾ 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 ನಿದ್ದೆ ಬಂದ್ಬಿಡುತ್ತೆ. ಒಂಥರ ಖುಷಿ ಆಗುತ್ತೆ ಮಾತು ಕೇಳ್ತಾ ಕೇಳ್ತಾ. ಕೆಲವೊಬ್ರು ಈ ಪ್ರಪಂಚದಾಗ ಹೆಂಗಿದ್ದಾರೆ ಅಂದ್ರೆ, ಬದುಕೋರ್ನು ಬದುಕಕ್ ಬಿಡಲ್ಲ, ಚುಚ್ಚಿ ಚುಚ್ಚಿ ಮಾತಾಡಿ 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 ಕೊಲೆ ಮಾಡೋ ಅಷ್ಟು ಮಟ್ಟಿಗೆ ಚುಚ್ಚುತ್ತಾರೆ. ಬಟ್ ನಿಮ್ ಮಾತ ಆಗಲ್ಲ ನೋಡಿ, ಒಂಥರ ಮನ್ಸಿಗೆ ಇನ್ಸ್ಪಿರೇಷನ್ ಬರುತ್ತ, ಖುಷಿ ಆಗುತ್ತ. ನೀವ್ ಹೇಳಿದ ಸತ್ಯ. ನಿಮ್ಮ ಸುತ್ತಮುತ್ತ ನೋಡಿ, ನಿಮ್ಮ ಮೊಬೈಲ್ ಅಲ್ಲಿ ನೀವು ಯೂಸ್ ಮಾಡ್ತಿರಲ್ಲ ಮೊಬೈಲ್, ಈ ಕೆಲವೊಮ್ಮೆ ವೈರಸ್ ಅಟ್ಯಾಕ್ ಅಂತ ಅಂತಾರೆ, ನಿಮಗೆ ನೆನಪಿದ್ಯಾ? ಅದೇ ಮೊಬೈಲ್ ಎಷ್ಟು ಒಳ್ಳೆ ಕೆಲಸಕ್ಕೂ ಯೂಸ್ ಆಗಿತ್ತು, ಹೌದಲ್ವಾ? ನೀವು ನನ್ನ ಜೊತೆ ಮಾತಾಡ್ತಿರೋದು ಅದೇ ಮಾಧ್ಯಮದ ಮೂಲಕ? ಇಲ್ಲ ಸರ್, ಇದು ಹೆಂಗಿದೆ ಅಂದ್ರೆ, ನನ್ನ ಅಣ್ಣನೇ ನಾನು ಮುಂದೆ ಬಂದು ಮಾತಾಡ್ತಾ ಇದ್ದೇನೆ ಅನ್ನೋಷ್ಟು ಒಂಥರ ಕ್ಲೋಸ್ನೆಸ್ ಬಂದ್ಬಿಟ್ಟೆ ಸರ್. ನಿಮ್ ವಿಡಿಯೋ ನೋಡ್ತಾ ನೋಡ್ತಾ ಭಯ ಆಗಲ್ಲ ಸರ್ ನಿಮ್ ಜೊತೆ ಮಾತಾಡಕ್ ಈಗ. ಅಯ್ಯೋ, ಸ್ವಂತ ಅಣ್ಣನೇ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನೇನೋ, ನಮ್ಮ ಆತ್ಮೀಯರ ಜೊತೆ ಒಂದ್ರ ಹತ್ರ ಮಾತಾಡ್ತಿದ್ದೀನೇನೋ ಅನ್ನೋಷ್ಟು ಕ್ಲೋಸ್ನೆಸ್ ಬಂದ್ಬಿಟ್ಟೆ ಸರ್. 6 ತಿಂಗಳಿಂದನು ನಿಮ್ ಮಾತುಗಳು ಕೇಳ್ಬಿಟ್ಟು ನೀವ್ ಇದೀರೇನೋ ನಮ್ ಜೊತೆಯಲ್ಲಿ ಅನ್ನೋ ಒಂದು ಮೊಮೆಂಟ್ ಮನ್ಸೊಳಗೆ ಕ್ರಿಯೇಟ್ ಆಗ್ಬಿಟ್ಟಿದೆ ಸರ್. ತುಂಬಾ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಸರ್. ಇದು ವಿಡಿಯೋಗಳು ಇದಾವಲ್ಲ ಸರ್, ಒಂದೊಂದು ವಿಡಿಯೋದಳು ಮುತ್ತು ಸಹ ವಾಕ್ಯಗಳು ಮುತ್ತೆ. ವಿವೇಕಾನಂದರ ಬಗ್ಗೆ ಆಗ್ಲಿ, ನೀವು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ದಾಗ್ಲೂ ಖುಷಿ ಆಗುತ್ತೆ ಸರ್. ಅದೆಲ್ಲ ಓದಿದಿರಲ್ಲ ಆ ತಿಳುವಳಿಕೆ ಅವೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಸರ್. ಈ ಚಿಕ್ಕ ವಯಸ್ಸಲ್ಲಿ ನಿಮಗಿರೋ ಜ್ಞಾನ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಲಾಯರ್ಗೂ ಇಂಜಿನಿಯರ್ಗಳಿಗೂ ಡಾಕ್ಟರ್ಗೂ ಇದು ಇಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮಲ್ಲಿ ಆ ಜ್ಞಾನ ಇದೆ ಸರ್, ಖುಷಿ ಆಗುತ್ತೆ ಸರ್ ಮನ್ಸಿಗೆ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಅಮ್ಮ. ನನಗೆ ಈಗ ನಮ್ಮ ಮನೆಯವರು ತೀರ್ಕೊಂಡು ಒಂದು 3 ಮಂತ್ಸ್ ಆಯ್ತು ಸರ್. ಓಕೆ, ಸ್ವಲ್ಪ ಹೇಳ್ಕೋಬೇಕು ನಮ್ಮ ಮನೆಯವ್ರ ಬಗ್ಗೆ ನಾನು ಅಂತ. ಖಂಡಿತ ಹೇಳಿ ಅಮ್ಮ. ನನ್ನ ಮಗಳಿಗೆ ಈಗ 8 ವರ್ಷ ಸರ್, ದೊಡ್ಡವಳಿಗೆ. ಓಕೆ. ನನ್ನ ಮಗ 5 ವರ್ಷ ತುಂಬಾ ಆರಲ್ಲಿದೆ ಸರ್. ಓಕೆ. ನಮ್ಮ ಮನೆಯವರು ಈಗ 10 ವರ್ಷ ಆಯ್ತು ಸರ್ ಮದ್ವೆ ಆಗ್ಬಿಟ್ಟು, ಮ್ಯಾರೇಜ್ ಆಗಿ ನಮ್ಮ ಮನೆಯವ್ರು ನನಗೂ. ಫಸ್ಟ್ ಇಂದಾನು ತುಂಬಾ ಪ್ರೀತಿ ಪಟ್ಟು ಇಷ್ಟಪಟ್ಟು ಮದ್ವೆ ಆದ್ವಿ ಸರ್, ಬಹಳ ಇಷ್ಟಪಟ್ಟು ಕನ್ಸು ಕಟ್ಟಿ ಮದ್ವೆ ಆದ್ವಿ ಸರ್. ಅರೇಂಜ್ ಮ್ಯಾರೇಜ್, ಬಟ್ ಲವ್ ಮ್ಯಾರೇಜ್ಗಿನ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ಸರ್ ಅವರು ನನ್ಗೆ, ನಾನು ಅವ್ರಿಗೆ. ಬಟ್ ಇನ್ನು ಮಧ್ಯದಲ್ಲಿ ಇರೋ ದೊಡ್ಡರಿದ್ದಾರಲ್ಲ ಸರ್, ಅವ್ರಿಗೆ ಆ ಭಾವನೆಗಳು ಅರ್ಥ ಆಗಲ್ಲ ಸರ್. ಚಿಕ್ಕ ಮಕ್ಕಳ ಮನಸ್ಸಲ್ಲಿ ಇರೋದು ದೊಡ್ಡವರಿಗೆ ಅವತ್ತು ಅರ್ಥನೇ ಆಗಲ್ಲೇನೋ ಅಂತೀನಿ. ಫಸ್ಟ್ ಫಸ್ಟ್ ಬಿಟ್ಬಿಡ್ತಾರೆ ಸರ್ ಚೆನ್ನಾಗಿರ್ಲಿ ಅಂತ, ಆಮೇಲೆ ಅವ್ರು ನಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಳಕ್ ಹೋಗ್ತಾರೆ. ಏ, ನನ್ ಮಾತೇ ಕೇಳ್ಬೇಕು, ನಾನು ಹೇಳ್ದಂಗೆ ನಡಿಬೇಕು, ನಮ್ಮ ಅಧಿಕಾರ ಎಲ್ಲಿ ಬಿಟ್ಟೋಗ್ಬಿಡುತ್ತೋ ಅನ್ನೋ ಲೆವೆಲ್ಗೆ ದೊಡ್ಡವ್ರು ಇರ್ತಾರೇನೋ, ಅವ್ರ ಭಾವನೆಗಳು ಇರ್ತವೇನೋ ಅದು ನನಗ್ ಗೊತ್ತಿಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲಿ 1 ವರ್ಷ ತುಂಬಾ ಮನ್ಸಿಗೆ ಹಾಯ್ ಅನ್ನೋಷ್ಟು ಚೆನ್ನಾಗಿ ಜೀವನ ಮಾಡಿದ್ವಿ ಸರ್. ಬಹಳ ಚೆನ್ನಾಗಿ ಇಟ್ಕೊಂಡಿದ್ರು ನಮ್ಮ ಮನೆಯವರು, ಬಹಳ ಪ್ರೀತಿ ಮಾಡೋರು, ತುಂಬಾ ಆತ್ಮೀಯವಾಗಿದ್ರು. ನನ್ ಗಂಡ ಫ್ರೆಂಡ್ಗಿನ ಹೆಚ್ಚಾಗಿದ್ರು ನನ್ ಜೊತೆಗೆ. ಈ
ಅಕ್ಕಪಕ್ಕದ ನೋಡಿ ಸಹಿಸಲಾರದ ಜನ ಇರ್ತಾರಲ್ಲ ಸರ್, ನಮ್ಮ ಅತ್ತೆ ಮಾವು ಹೇಳ್ಕೊಟ್ಟ ಕತ್ಬಿಟ್ರು. ಅದು ಏನಾಗ್ಬಿಡ್ತು, ಬರ್ತಾ 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 ನನ್ನಲ್ಲಿ ಕೆಟ್ಟ ಹ್ಯಾಬಿಟ್ ಅನ್ನೇ ಹುಡ್ಕಂತ ಬರಕತ್ಬಿಟ್ರೆ ಸರ್, ಒಳ್ಳೇದ ತನನೇ ಹುಡುಕ್ಲೇ ಇಲ್ಲ ಸರ್ ನಮ್ಮ ಅತ್ತೆ ಮಾವು. ಸುಮ್ ಸುಮ್ನೆ ರೇಗದು, ಬೈಯೋದು, ಹೊಡಿಯಕ್ ಬರೋದು, ನಮ್ಮ ಮಾವರು ತುಂಬಾ ಚಿತ್ರಹಿಂಸ ಮಾಡಕತ್ಬಿಟ್ರು ಸರ್ ಲಾಸ್ಟ್ ಲಾಸ್ಟಿಗೆ ಕೊಂಡ್ಕೊಂಡಿಗೆ. ನನಗೆ ಒಂದ್ 5 ವರ್ಷ ತಡ್ಕೊಳಕ್ಕೆ ಆಗ್ಲಿಲ್ಲ ಸರ್, ಒಂದ್ 5 ವರ್ಷ ಚೆನ್ನಾಗಿದ್ವಿ, ಆಮೇಲೆ ತಡ್ಕೊಳಕ್ಕೆ ಆಗ್ಲಿಲ್ಲ ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್, ಅದಕ್ಕೆ ನಮ್ ತಾಯಿಯವರೇ ಕಾರಣ ಆಗಿರ್ಬೋದು. ಯಾಕಂದ್ರೆ ತಾಯಿಯವ್ರಿಗೆ ಇರುತ್ತಲ್ಲ ಸರ್ ಸ್ವಲ್ಪ ಮಕ್ಳಿಗೆ ಏನಾದ್ರು ಆಗ್ಬಿಟ್ರೆ, ಏನೋ ಸತ್ಕಿತ್ತು ಓದಿತ್ತು ನನ್ನ ಮಗಳು ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಸರ್. ನನ್ಗೇನು ನನ್ ಗಂಡನ ಜೊತೆ ನಾನು ನೆಮ್ಮದಿ ಜೀವನ ಮಾಡ್ಬೇಕು ಅನ್ನೋದು ನನಗ್ ಸರ್, ಅವ್ರಿಗೂ ಒಬ್ಬನೇ ಮಗ, ಬಟ್ ನನಗೆ ಆ ಇಂಟೆನ್ಷನ್ ಇರ್ಲಿಲ್ಲ ಸರ್, ಬೇರೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಆಸಕ್ತಿ ಇರ್ಲಿಲ್ಲ. ನಮ್ಮ ಅತ್ತೆ ಮಾವಗೂ ನಮ್ ಜೊತೆಗೆ ಇಟ್ಕೋಬೇಕು ಅನ್ನೋ ಆಸಕ್ತಿ ಅವ್ರಿಗೂ ಇರ್ಲಿಲ್ಲ. ಹಂಗಾಗಿ ನಾನು ಬೇರೆ ಹೋದ್ರಾದ್ರೂ ನೆಮ್ಮದಿ ಇಟ್ಕೊಂತಾರೇನೋ ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಡ್ರಿ ಅಂದೆ. ನಮ್ಮನೆಯವರಿಗೆ ಗೌರ್ಮೆಂಟ್ ನೌಕರಿ ಮಾಡಿಸ್ಕೊಳ್ಲಿಲ್ಲ, ಅವ್ರು ಮಾಡಿಸ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ಒಂದ್ 2 ವರ್ಷ ದೂರ ಇದ್ದು ಆಮೇಲೆ ಒಂದಾಗಿ ಚೆನ್ನಾಗಿರ್ಬೋದಾಗಿತ್ತೇನೋ, ಅವ್ರಿಗೂ ಒಂದ್ ಭಾವನೆ ಬರತ್ತಿತ್ತೇನೋ ಅನ್ಸುತ್ತೆ ನನಗೆ. ಕೊನೆಗೆ ಕಂಪ್ಲೇಂಟ್ ಕೊಟ್ಟಿ ಸರ್, ನಿನ್ಗೆ ಏನ್ ಬೇಕೋ ಕೇಳೆ, ಪೊಲೀಸ್ ಸ್ಟೇಷನ್ ಆಗಿ ಹೇಳ್ತಾನೆ ಸರ್ ನನ್ ಗಂಡ, ಏನ್ ಬೇಕು ಕೇಳು, ಪರಿಹಾರ ಬೇಕಾ ಕೊಟ್ಬಿಡ್ತೇನೆ, ಡೈವರ್ಸ್ ಕೊಡು ನನ್ಗೆ ಅಂದ್ರು. ನಾನ್ ಕೊಡ್ಲಿಲ್ಲ ಸರ್, ನಾನು ಕೊಡಲ್ಲ ಅಂದೆ ಸರ್, ನನಗೆ ನನ್ ಗಂಡ ಬೇಕು, ನನ್ ಮಕ್ಳಿಗೆ ತಂದೆ ಬೇಕು, ನಾನು ಕೊಡಲ್ಲ. ಈ ಏನ್ ಬೇಕು ಕೇಳು ಅಂತ ಕೇಳಿದ್ಯಾರು? ನನ್ ಗಂಡ ಸರ್. ನಿಮ್ ಗಂಡನೇ? ತಲೆ ಕೆಡಿಸ್ಬಿಟ್ಟಿದ್ರು ಸರ್ ನಮ್ಮ ಅತ್ತೆ. ಓಕೆ ಓಕೆ. ಕೇಳ್ಬಿಟ್ರು, ಏ ಅವಳು ದುಡ್ಡಿಗಾಗಿ ಮದ್ವೆ ಆಗಿದ್ದಾಳೆ ಹಾಗೆ ಅಂತ. ನಾನ್ ಕೇಳಿಲ್ಲ ಸರ್, ನನ್ ಒಂದ್ ರೂಪಾಯಿನು ಬೇಡಪ್ಪ, ನನಗೆ ನನ್ ಗಂಡ ಬೇಕು, ನನ್ ಮಕ್ಳಿಗೆ ತಂದೆ ಬೇಕು ಅಂತ ಕೇಳಿದೆ ಸರ್. ಅದಕ್ಕಿದ್ಬಿಟ್ಟು ಅವ್ರು ಸರಿ ಅಂತಂದ್ಬಿಟ್ಟು ಪೊಲೀಸರೆಲ್ಲ ನಗ್ಬಿಟ್ರು ಸರ್ ಅಲ್ಲೇ. ಎಂತ ಒಳ್ಳೆ ಹುಡುಗಿ, ಎಂತ ಮುದ್ದು ಸರ್ ನನ್ ಮಗ ಅಂತೂ ಕೃಷ್ಣ ಸರ್, ಎರಡನೇ ಕೃಷ್ಣ ಸರ್ ಮಗ, ಅಷ್ಟು ಮುದ್ದಾಗಿದ್ದಾನ ಸರ್, ಎಷ್ಟು ಮುದ್ದಾಗಿದೆ ಅಲ್ಲ ಮಗು. ಒಂದ್ ಮಕ ನೋಡು, ಏಂತಿ ಮಕ ನೋಡು, ಏನು ನಿಮ್ ಮಾತಾಡ್ತಿ ಅಂತಂದು ಬೈದ್ಬಿಟ್ರು ಸರ್. ಅವ್ರು ನನ್ ಗಂಡಿಗೆ ಬೈದ್ಬಿಟ್ರು ಸರ್, ಪೊಲೀಸರೇ ಬೈದು, ಏನಪ್ಪ ಹುಡುಗಿ ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಕೇಳ್ತೈತಿ, ನಿನ್ ಜಾಸ್ತಿ ಕೇಳ್ತಾ ಇಲ್ಲ, ಹೋಗಪ್ಪ ಸಪ್ರೇಟ್ ಆಗಿ ಒಂದ್ ರೂಮ್ ಮಾಡ್ಕೊಡು, ಮನೆ ಮಾಡು, ಜೀವನ ಮಾಡು ಅಂತ. ನಾವು ಹೊರಗಡೆ ಬಂದಿವಿ ಸರ್, ಅದು ದ್ವೇಷ ಬಹಳ ಇಟ್ಕೊಂಡ್ಬಿಟ್ರು ಸರ್ ನನ್ ಗಂಡ. ಅದೇ ಮೊನ್ನೆ ಮಾತಾಡಿದ್ರಲ್ಲ ಸರ್ ಒಂದ್ ಲೇಡಿ, ನನ್ ಗಂಡಿಗೆ ನಾನು ಕ್ಷಮೆ ಕೇಳ್ತೀನಿ, ನನ್ ಅದನ್ನ ಹೇಳ್ತದಳಲ್ಲ ಸರ್, ಅದು ನಿಜವಾದ ಪ್ರೀತಿ ಸರ್. ಯಾಕಂದ್ರೆ ಒಂದ್ ಸರಿ ತಪ್ಪು ಮಾಡ್ತಾಳ ಸರ್ ಹೆಣ್ಣು, ಪ್ರತಿ ಸರಿನೂ ತಪ್ಪು ಮಾಡಲ್ಲ. ಗಂಡು ಪ್ರತಿ ಸರಿ ತಪ್ಪು ಮಾಡಿ ಹೆಣ್ಣಿಗೆ ಕ್ಷಮೆ ಕೇಳ್ತಾನೆ ಸರ್, ನಿಜ ಸರ್. ಯಾಕಂದ್ರೆ ಹೆಣ್ಣು ಯಾವತ್ತು ಒಂದ್ ಸರಿ ಕ್ಷಮೆ ಕೇಳ್ತಾಳೆ, ಅವಳಿಗೆ ಅರಿವಾದ್ರೆ ಮಾತ್ರ ಒಂದ್ ಸರಿ ಕ್ಷಮೆ ಕೇಳ್ತಾಳೆ ಸರ್, ಪ್ರತಿ ಸರಿ ಕೇಳಲ್ಲ ಸರ್. ಗಂಡಿದನಲ್ಲ ಸರ್, ಪ್ರತಿ ಸರಿನೂ ಮೋಸ ಮಾಡ್ತಾನೆ ಸರ್. ರಾತ್ರಿ 12 ಗಂಟೆ ಬಂದು ಮಲ್ದು ಮನಗ್ತಾನೆ ಬೇರೆಯವ್ರ ಜೊತೆ, ಮನೆ ಬಂದು ಬಂದು ಮತ್ತೆ ಹೆಣ್ಣು ಜೊತೆ ಮನಗ್ತಾನೆ, ಗೊತ್ತಾಗಲ್ಲ ಸರ್ ಅದು ಹೆಣ್ಣಿಗೆ. ಮೋಸ ಮಾಡ್ತಾನೆ ತಾನೆ ಸರ್, ಹೆಣ್ಣು ಮಾಡ್ತಾಳೆ ಗಂಡು ಮಾಡ್ತಾನೆ ತಾನೆ ಸರ್. ಆದ್ರೆ ಹೆಣ್ಣು ಗೊತ್ತಾಗ ಸರ್, ಆದ್ರೆ ಅದನ್ನ ಸಮಾಜ ಒಪ್ಪುತ್ತಲ್ಲ. ನಾನು ಹೇಳ್ತಿದ್ದೀನಿ ಸರ್, ನಾನು ಒಂದ್ಸರಿ ತಪ್ಪು ಮಾಡ್ದಪ್ಪ ನೀನ್ ಪೊಲೀಸ್ ಕರ್ಕೊಂಡು ಹೋಗಿ, ಇನ್ನೊಂದ್ಸರಿ ಈ ಮಾಡಲ್ಲ, ನನಗೆ ನನ್ ಗಂಡ ಬೇಕು, ಪ್ರೀತಿ ಮಾಡ್ತಿದ್ದೀನಿ ನಾನು, ನೀನ್ ಬೇಕು ಕಂಡು ನನಗೆ ಅಂತಂದು ಹೇಳ್ತಿದ್ದೀನಿ ನಾನು. ನಮ್ಮನೇರ ಅರ್ಥನೆ ಮಾಡ್ಕೊಳ್ಳಿ ಸರ್, ನೀನ್ ಕರ್ಕೊಂಡು ಹೋಗಿಲ್ಲ ಅಂತ ಪ್ರತಿ ಸರಿನೂ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು ಒಂದ್ ಸಣ್ಣ 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 ಗಲಾಟೆ ಇರಂಗಿಲ್ಲ ಸರ್, ಒಂದ್ ಸಣ್ಣ ಪುಟ್ಟ ಇದು ಬೇಕಪ್ಪ ಅಂತ ಬೇಡಿಕೆ ಇಡಂಗಿಲ್ಲ ಸರ್, ಹಂಗೆ ಕರ್ಕೊಂಡು ಹೋಗೋದು, ಹೊಡಿ ಹೊಡಿ ಹೊಡಿಯೋದು, ಇದ್ ಮಾಡೋದು, ಚಿತ್ರ ಹಿಂಸೆ ಸರ್ ಒಂಥರ. ಯಾ ಕುಡುಕ್ರು ಮಾಡಲ್ಲ ಸರ್, ನನ್ ಗಂಡ ಕುಡಿತಿದ್ದಿಲ್ಲ, ಆದ್ರೆ ಕುಡುಕ್ರು ಮಾಡಲ್ಲ ಸರ್, ಆತರ ಮಾಡ್ತಾ ಇದ್ದ ನನ್ನ. ಅಂದ್ರೆ ದ್ವೇಷ ಹುಟ್ಟಿಬಿಡ್ತ ಸರ್ ನನ್ ಮೇಲೆ. ಒಂದ್ ಸರಿ ಮನ್ಸು ಕೆಟ್ಟೋಯ್ತು ಅಂದ್ರೆ ಅದು ಯಾವತ್ತು ಕೊಡಲ್ಲ ಅಂತಾರಲ್ಲ ಸರ್, ಹಂಗೆ ದ್ವೇಷನೇ ತುಂಬ್ಕೊಂಬಿಟ್ರ ಸರ್. ಮೊನ್ನೆ ಒಂದ್ 3 ತಿಂಗಳು ಕೆಳಗೆ ಸರ್ ನಮಗೆ ನಮ್ಮತ್ತೆ ನನಗೆ ಚೆನ್ನಾಗಿಲ್ಲ ಬಾರಪ್ಪ ಅಂತ ಕರೆದ್ರು ಸರ್. ಅವ್ರಿಗೆ ನನ್ನ ಕರಿಬಹುದಾಗಿ ಸರ್, ಬಾರಮ್ಮ ನನ್ ಚೆನ್ನಾಗಿಲ್ಲ, ನನ್ ನೋಡ್ಕೊಳ್ರಿ, ನಮ್ಮನ್ ಯಾರು ನೋಡ್ಕೊಂಡಿದ್ದಾರೆ, ಒಂದ್ ಸ್ವಲ್ಪ ಆರೈಕೆ ಮಾಡೋಗು. ನನ್ನ ಕರ್ದ್ಬಿಟ್ಟಿದ್ರೆ ಸರ್ ನನ್ ಗಂಡಿ ಒತ್ತಿರ್ತಿದ್ದ ಸರ್, ನನ್ ಕರಿಲೇ ಇಲ್ಲ ಸರ್. ಅಮ್ಮ ಏ ನನಗ್ ನನ್ ಮಗ ಬೇಕು, ನನ್ ಮಗ ನೋಡ್ಕೊಂತಾನೆ ಅಂತ ಕರ್ಕೊಂಡು ಹೋದ್ರು. 5 ದಿವಸ ಗೌರ್ಮೆಂಟ್ ಆಸ್ಪತ್ರೆ ಸರ್, ನನ್ ಗಂಡಿಗೆ ಏನು ಕಮ್ಮಿ ಇಲ್ಲ ಸರ್, ಕೋಟಿ ಗಟ್ಲೆ ಇದಾರೆ ಅವ್ರ ಆಸ್ತಿಯಲ್ಲಿ, ನನ್ ಮಪ್ಪವ್ರ ಮನೆಗೂ ಕೋಟಿ ಗಟ್ಲೆ ಇದಾರೆ. ಒಂದ್ 80,000 ಕೊಟ್ಟು ಪ್ರೈವೇಟ್ ಆಸ್ಪತ್ರೆ ಸೇರಿದ್ರೆ ನನ್ ಗಂಡ ಇವತ್ತು ಬದುಕ್ತಿದ್ದ ಸರ್. ಗೌರ್ಮೆಂಟ್ ಅಷ್ಟು ಜುಗ್ರು ಸರ್, ಅವ್ರು ಕರ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕೊಂಡ್ರು, ಅಲ್ಲಿ ಏನೋ ಕಾಯಿಲೆ ಬಂದ್ಬಿಡ್ತ ಸರ್ ನಮ್ಮನೆಯವರಿಗೆ, ಕೊರೋನಾನು ಏನು ಗೊತ್ತಿಲ್ಲ ಸರ್. ಹೋದರು ಮನೆ ಬಿಟ್ಟು ಹೋದರು 20 ದಿವಸ ಬರ್ಲಿಲ್ಲ ಸರ್ ನಮ್ಮನೆಗೆ. ಅದೇನಾಯ್ತು ಅಂತನೂ ಗೊತ್ತಿಲ್ಲ ಸರ್, ಏನ್ ಬಿಟ್ರು ಅಂತಾನು ಗೊತ್ತಿಲ್ಲ ಸರ್. ಒಂದೇ ಸರಿಗೆ ನಮ್ಮನೆ ನಮ್ಮ ಮಾವ 2 ದಿವಸ ಇದೆ ನಮ್ಮನೆ ಸಹಾಯಕ್ಕೆ, ಅವಾಗ ಮಾಡ್ತೈತೆ ಫೋನ್, ಫೋನು ಇಲ್ಲ ಸರ್, ಕಾಂಟ್ಯಾಕ್ಟ್ ಇಲ್ಲ, ಏನಿಲ್ಲ, ಎಲ್ಲ ಬಿಡಿಸ್ಬಿಟ್ಟಿದಾರೆ ನಮ್ಮ ಮನೆಯವ್ರ ಹತ್ರ ನಮ್ಮ ಹತ್ರ.
ಎರಡು ದಿವಸ ಇದ್ದಂಗೆ ನೋಡಮ್ಮ ನನ್ ಮಗು ಚೆನ್ನಾಗಿಲ್ಲ ಅಂತ ಕೋವಿಡ್ ಆಗಿರ್ಬೋದು ಮೋಸ್ಟ್ಲಿ ಬೆಡ್ ಸಿಗ್ತಾ ಇಲ್ಲ ನನಗ ಅಡ್ಮಿಟ್ ಮಾಡಮ್ಮ ನಾನು ಏನ್ ಮಾಡ್ಕೋಬೇಕು ಸರ್ ನಾವ್ ಏನ್ ಬರ್ಕೋಬೇಕು ಏನ್ ಸಾಯ್ಬೇಕು ನಿನ್ನ ಅಪ್ಪ ಫೋನ್ ಮಾಡಿದೆ ಅಪ್ಪಾಜಿ ಇದ್ಬಿಟ್ಟು ಯಾರಿಗೂ ಇನ್ಫ್ಲೂಯೆನ್ಸ್ ಬಿಟ್ಟು ಇಲ್ಲಿ ಎಸ್ ಎಸ್ ಆಸ್ಪತ್ರೆಗೆ ಬೆಡ್ ತಗೊಂಡ್ರಿ ಸರ್ ಅಪ್ಪಗ್ ಫೋನ್ ಕೊಡಪ್ಪ ವಿಡಿಯೋ ಕಾಲ್ ಮಾಡ್ತೀನಿ ನನ್ನ ಗಂಡಗೆ ಅಂತ ಹೇಳ್ತೀನಿ ಸರ್ ನಮ್ಮ ಮನೆಯವ್ರಿಗೆ ಅಯ್ಯಪ್ಪ ನಮ್ಮ ಮಾವ ಕೊಡ್ತಾನೆ ಇಲ್ಲ ಸರ್ ನನ್ಗೆ ವಿಡಿಯೋ ಕಾಲ್ ಮಾಡಕ್ಕೆ ಕೊಡ್ತಾ ಇಲ್ಲ ರಾತ್ರಿ ಹೋದ ಸಹ ಅಡ್ಮಿಟ್ ಮಾಡಿದ್ರು ಅಲ್ಲಿ ಬೆಳಗ್ಗೆ ಇಲ್ಲೇ ಇಲ್ಲ ಸರ್ ಫುಲ್ ಇದು ಸಹ ಉಸಿರಾಟದ್ದು 20ಕ್ಕೆ ಬಂದೆ ಸರ್ ಅವ ಕರ್ಕೊಂಡು ಹೋಗಿದ್ದಾರೆ ಸರ್ ಅಷ್ಟು ಒದ್ದಾಡಿದ ಸರ್ ಮನೆಗೆ ಒದ್ದಾಡಿದ್ದಾನೆ ಅವ್ರು ಏನ್ ಕಣ್ಕರನೇ ಇಲ್ಲ ಸರ್ ತಂದೆ ತಾಯಿಗೆ ಯಾರ ಮೇಲೆ ದ್ವೇಷಕ್ಕಾಗಿ ಸಾಯ್ತಾರ ಯಾವ ಹೆಣ್ಮಕ್ಳಾಗಿರ್ಬೋದು ಸರ್ ಒಂದ್ ಸ್ವಲ್ಪ ತಿಳುವಳಿಕೆ ಹೇಳಿದ್ರೆ ನಾವು ತಿಳ್ಕೊಂತೀವಲ್ಲ ಸರ್ ಇಷ್ಟೊಂದು ವರ್ತನೆ ಕೆಟ್ಟ ವರ್ತನೆ ಯಾಕೆ ಸರ್ ಮಗನ್ನೇ ಕಳ್ಕೊಳ್ಳೋಷ್ಟು ವರ್ತನೆ ಕೆಟ್ಟದಾಗಿ ಯಾಕೆ ಸರ್ ನನಗ್ ಶಿಕ್ಷೆ ಕೊಡ್ಲಿ ಆ ಹುಡುಗಿಗೆ ಯಾಕೆ ಸರ್ ಶಿಕ್ಷೆ ಕೊಡ್ಬೇಕು ಅವ್ರ ನಮ್ಮ ಮಾವ ಅಂತಿದಾರೆ ನಮ್ ಸ್ವಂತ ಮಾವ ಅಂದ್ರೆ ನಮ್ಮ ಅಮ್ಮನ ತಮ್ಮ ಹೋಗ್ ಬಂದಿದ್ದಾನಂತ ಆಸ್ಪತ್ರೆಗೆ ನನಗೆ ಸಮಾಧಾನ ಇಲ್ಲ ಸರ್ ನನಗೆ ಅಪ್ಪ ನೀನ್ ಹೋಗಪ್ಪ ನನಗೆ ಕೋವಿಡ್ ಹತ್ರ ಹೋಗಿ ಬಂದ್ಬಿಡು ನನ್ ಮಕ್ಳಿದ್ರು ಸಣ್ಣ ಸಚಿವ ಹಂಗಾಗಿ ಕರೀಲಿಲ್ಲ ನಾವು ಒಬ್ಬರು ಅಪ್ಪ ನೀನ್ ಹೋಗಪ್ಪ ಅಂದ್ರೆ ನಮ್ಮ ಮಾವ ಸ್ವಂತ ಮಾವ ಸೋದ್ರ ಮಾವ ಹೋಗ್ಬಿಟ್ಟು ನೋಡ್ಕೊಂಬಂದ್ನ ಸರ್ ಶರ್ಟು ಇಷ್ಟು ದಪ್ಪ ಕರ್ರಾಗಿತ್ತನ್ ಸರ್ ಶರ್ಟು ಪ್ಯಾಂಟ್ ಅಲ್ಲಿ ಕಲೆ ಇಷ್ಟು ದಪ್ಪ ಬೋದು ಎಷ್ಟು ದಿವಸ ಆಗಿದ್ ನಿನ್ ಗಂಡ ಸ್ನಾನ ಮಾಡಿ ಅಂತ ಕೇಳಿದ್ನ ಸರ್ ಇಂಜಿನಿಯರ್ ಸರ್ ನನ್ ಗಂಡ ಇವತ್ತು 50,000 ರೂಪಾಯಿ ಸ್ಯಾಲ್ರಿ ತಿಂಗ್ಳ ತಗೊಂಡೋಗ್ಬಿಟ್ಟು ನಾನ್ ಮೊನ್ನೆ ಇದು ಬ್ಯಾಂಕ್ ಅಲ್ಲಿ ನೋಡಿದ್ರೆ ಸರ್ ತಿಂಗ್ಳ ತಗೊಂಡೋಗಿ 60,000 ರೂಪಾಯಿ ಅಡರ್ ಅಂತ ತಕೊಂಡಿ ಸರ್ ನಾನ್ ಹೆಂಗ್ ಜೀವನ ಮಾಡಿದೀನಿ ಅಂತ ನಮ್ಮ ಅಪ್ಪ ಅವತ್ ನೋಡ್ತಾ ಇತ್ತು ಸರ್ ನೀನ್ ಹೆಂಗ್ ಜೀವನ ಮಾಡಿದೆ ನೀನ್ ಏನ್ ಮಾಡಿದೆ ನಿನ್ ಗಂಡ ಏನ್ ತಂದಾಕ್ತಿದ್ದ ನಿನಗೆ ನೀನ್ ಅಂದ್ರೆ ಹೆಂಗ್ ಜೀವನ ಮಾಡಿದೆ ನೀನು 1 ರೂಪಾಯಿ ಇಲ್ಲ ನಂಗ್ ಜೀವನ ಮಾಡಿದೆಯಲ್ಲ ತಂದಿದ್ ಸಂಬಳ ಎಲ್ಲ ತಗೊಂಡು ಅಕೌಂಟಿಗೆ ಕತೆಯಪ್ಪ ಏನ್ ಜೀವನ ಮಾಡಿದೆ ನೀನು ಅಂತ ಬೈತಿದ್ರ ಸರ್ ನಮ್ಮ ಅಪ್ಪ ನಾವು ನಾನ್ ಹೆಂಗ್ ಜೀವನ ಮಾಡಿದ್ದೆ ಸರ್ ನನ್ನ ಒಡವೆ ಇತ್ತಲ್ಲ ಸರ್ ನಮ್ಮ ಅಪ್ಪಾಜಿಗೆ ಬಡ್ಡಿ ವ್ಯವಹಾರ ಮಾಡ್ತಿದ್ರು ಸರ್ ಅವ್ರಿಗೆ ಕೊಟ್ಬಿಟ್ಟು ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ತಿಂಗ್ಳ 5,000 ರೂಪಾಯಿ ಬರದಲ್ಲ ಸರ್ ಅದ್ರಲ್ಲಿ ದಿನದ ಖರ್ಚಿಗೆ ಎಲ್ಲದು ಜೀವನ ಮಾಡಿದ್ದೀನಿ ಸರ್ ಸ್ವಂತ ಮನೆ ಒಂದ್ ತಗೊಂಡಿದ್ರು ನಮ್ಮ ಮನೆಯವರು ಸಾಲ ಮಾಡ್ಬಿಟ್ಟು ಅದ್ರಲ್ಲಿ ಜೀವನ ಮಾಡಿದ್ದೀನಿ ಸರ್ ಬಿಡು ನನ್ ಸ್ವಂತ ಮನೆ ಮೇಲೆ ಇದ್ರ ಮೇಲೆ ಎಷ್ಟು ಎಷ್ಟು ಆದ್ರೆ ನನ್ ಗಂಡನ ಜೊತೆ ನನ್ಗೆ ಸರ್ ನನ್ ಗಂಡ ಇದ್ದಿದ್ರು ಇವತ್ತು ಹಿಂಡಿ ಮುದ್ದೆ ತಿಂದು ಜೀವನ ಮಾಡ್ತಿದ್ವಿ ಸರ್ ನಾನು ನಮ್ಮ ಮಾವನ ಮತ್ತೆ ನನ್ಗೆ ಮೋಸ ಮಾಡಿದ್ರಲ್ ಸರ್ ನನ್ಗೆ ಮಕ್ಳಿಗೆ ತುಂಬೆ ನನ್ ಮಗ ಅಂತೂ ಸರ್ ಇವಾಗ್ಲೂ ನಂಬಲ್ಲ ಸರ್ ನಮ್ಮಪ್ಪ ಎಲ್ಲೋ ಆಕಾಶ ಹೋಗಿ ತಪ್ಪು ಅಂತ ಹೇಳ್ತೀನಿ ಸರ್ ಇಲ್ಲಮ್ಮ ನಿನ್ ನಮ್ಮಪ್ಪ ನಮ್ಮಪ್ಪ ಅಜ್ಜಿ ಅಜ್ಜಿ ಮನೆಗೆ ಹೋಗಿದ್ದೆ ಚೆನ್ನಾಗಿಲ್ಲ ಅಂತಂದು ತಾತರ ಮನೆಗೆ ಹೋಗಿದ್ದೆ ನೀ ಸುಳ್ಳು ಹೇಳ್ತೀಯ ಕಣೆಯಲ್ಲೇ ನೀನು ಅಂತ ಕೆನ್ನೆ ಕೆನ್ನೆ ಹೊಡಿತು ಸರ್ ನನ್ಗೆ ಮಕ್ಕಳಿಗೆ ತಂದೆನೆ ಇಲ್ದಂಗ್ ಮಾಡ್ಬಿಟ್ರು ಸರ್ ಸ್ವಲ್ಪ ಒಂದ್ 15 ದಿವಸ ಮುಂಚೆ ಕಳಿಸ್ಬಿಟ್ಟಿದ್ರು ಸರ್ ಕ್ವಾರಂಟೈನ್ ಇಟ್ಟು ನನ್ನ ಗಂಡನ್ ನೋಡ್ಕೊಂತಿದ್ದು ಸರ್ ಕಳಿಸ್ಬೇಕಾಗಿತ್ತಲ್ಲ ಸರ್ ಮನೆಗೆ ಹೆಣ್ಮಕ್ಳು ಅಷ್ಟೇ ಸಹಿಸ್ಕೊತಾರ ಸರ್ ಗಂಡ ಇಲ್ಲಿದ್ರು ಸಹಿಸ್ತಾರೆ ಸರ್ ಅಲ್ಲ ಕೋಪ ಇದ್ದಿದ್ದು ನಿಮ್ ಮೇಲೆ ಅವ್ರ ಯಾಕೆ ನನಗೆ ಗೊತ್ತೇ ಆಗ್ಲಿಲ್ಲ ಸರ್ ಅವ್ರು ಅಲ್ಲಿಗೂ ಒಂದೆರಡು ದಿವಸ ಒಂದಲ್ಲಿ ಏನೋ ಮೋಸ ಮಾಡ್ತಿದ್ದಾರೆ ರೋಹಿಣಿ ನನಗೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳಿದ್ರು ಸರ್ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಸರ್ ಬಿಡು ತಂದೆ ತಾಯಿ ಅವ್ರೇನ್ ಮೋಸ ಮಾಡೋರು ಅನ್ನೋದ್ ಬಂದ್ಬಿಡ್ತು ಸರ್ ನನಗೆ ಇಲ್ಲ ಕಣ ಏನೋ ಮೋಸ ಆಗ್ತೈತೆ ಅವರು ಧಿಕ್ಕರಿಸಿ ಬರ್ಬೇಕಾಗಿತ್ತು ಸರ್ ನನಗೆ ನನ್ ಮನೆಗೆ ಇಲ್ಲಪ್ಪ ನನ್ ಕೈನ ಆಗಲ್ಲ ಅಂತ ಬಂದ್ಬಿಟ್ಟಿದ್ರು ಸರ್ ನಾನು ಹೆಂಗೋ ನೋಡ್ಕೊಂತೀನಿ ಸರ್ ಬರ್ಲೇ ಇಲ್ಲ ಸರ್ ಕೊನೆ ತನಕ ನಾ ಅಯ್ಯಪ್ಪ ವಿಡಿಯೋ ಕಾಲ್ ಮಾಡ್ಲಿಲ್ಲ ನೋಡ್ರಿ ಸರ್ ನಮ್ಮ ಮಾವಿಗೆ ಪ್ರತಿ ಕ್ಷಣ ಕೇಳ್ತಿದ್ದೀನಿ ಸರ್ ವಿಡಿಯೋ ಕಾಲ್ ಮಾಡಿದ್ವಿ ಮಾವ ಇಲ್ಲಮ್ಮ ಗಂಜಿ ಕುಡಿತದೇ ಊಟ ಮಾಡ್ತದೇ ಅನ್ನ ಉಂಟದೇ ಸುಳ್ಳು ಹೇಳ್ಬಿಟ್ರಿ ಸರ್ ಕೊನೆಗೆ ಹೆಂಗ್ ಸಾ ಸತ್ಯರದು 1:30 ಮೆನ್ಷನ್ ಆಗಿದೆ ಸರ್ ಹಾರ್ಟ್ ಅಟ್ಯಾಕ್ ಅಂತಂದು ಅದ್ರೊಳಗೆ ಅಯ್ಯಪ್ಪ ಹೇಳ್ತಿದ್ದಾನೆ 3 ಗಂಟೆಗೆ ಹೋಗಿ ನೀರ್ ಕುಡಿಸಿದ್ದೀನಮ್ಮ ಉಚ್ಚ ಹೊಯ್ಸಿದ್ದೀನಿ ಅಂತ ನಮ್ಮ ಮಾವ ಹೇಳ್ತಾರ ಸರ್ ರಾತ್ರಿ 1:30 ಹೋಗಿ ಸರ್ ಜೀವ ರಾತ್ರಿ ಮೆನ್ಷನ್ ಮಾಡ್ತಾರ ಸರ್ ಡಾಕ್ಟರ್ ಏನ ಸುಳ್ಳು ಮೆನ್ಷನ್ ಮಾಡ್ತಾರೇನ್ ಸರ್ ಸುಳ್ಳು ಮೆನ್ಷನ್ ಮಾಡ್ತಾರ ಸತ್ಯರೋದಿಲ್ಲ ಅಯ್ಯಪ್ಪ ಹೇಳ್ತತಿ 3 ಗಂಟೆ 3:30 ಹೋಗ್ಬಿಟ್ಟು ನೀರ್ ಕುಡಿಸಿ ಎಲ್ಲ ಉಚ್ಚೈತಿದ್ರಿ ನಮ್ಮ ಆಮೇಲೆ 4 ಗಂಟೆ ಸತ್ತಿರೋದಂತ ನಮ್ಮ ಮಾವ ಹೇಳ್ತಾರ ಸರ್ ಯಾರ ಸರ್ ನಂಬರು ನಾನು ಪ್ರತಿಯೊಂದು ಮೇಲೆ ಹೇಳ್ತಿದ್ವಿ ಸರ್ ಪ್ರತಿಯೊಂದು ಮೋಸ ಸುಳ್ಳು ಎಲ್ಲದು ಸರ್ ಬಹಳ ಸುಳ್ಳೇ ಸರ್ ಬಟ್ ಈಗ ಈಗ ಹೇಗಿದೆಯಮ್ಮ ಬದುಕು ಅವರು ಅವ್ರಿಗೆ ಬೇರೆ ಮಕ್ಕಳಿದಾರ ಐ ಮೀನ್ ನಿಮ್ಮ ಮಾವ ಯಾರು ಇಲ್ಲ ಸರ್ ಒಬ್ಬನೇ ಮಗನಿಗೆ ಇಷ್ಟೊಂದು ಅಲ್ಲಮ್ಮ ಈಗ ನನ್ಗೆ ನನ್ನ ಯೋಚನೆ ಇರೋ ಒಬ್ಬ ಮಗನನ್ನ ಆ ರೀತಿ ಮಾಡುವಷ್ಟು ಯೋಚನೆ ಒಂದು ಬೈಕ್ ತಗೊಂಡ್ರು ಸೆಕೆಂಡ್ ಹ್ಯಾಂಡ್ ಸರ್ ಅದ್ ಬೈಕ್ ಹಳೆ ಬೈಕ್ ಕೊಟ್ಬಿಟ್ಟು ಅದ್ರ ಮೇಲೆ 20,000 ರೂಪಾಯಿ ಇತ್ತು ಸೆಕೆಂಡ್ ಅವ್ನ ಮನೆಯವರಿಗೆ ಆಸೆ ತುಂಬಾ ಆಸೆ ಇತ್ತು ನನ್ ಮಕ್ಕಳು ಹಿಂಗ್ ನೋಡ್ಕೋಬೇಕು ಅವನು ಟಾರ್ಚರ್ ಮಾಡ್ತಿರ್ಲಿಲ್ಲ ಸರ್ ನನಗೆ ಅನ್ಸುತ್ತೆ ಇವತ್ತಿಗೆ
ಹೊರಗಡೆ ನಾನು ಅಡ್ಡಾಡ್ತಿದ್ದೀನಿ ಸರ್, ಒಂದ್ ಸಾರಿ ಹೋದ್ರೆ ಆಟೋಗಳಿಗೆ ಇಟ್ಟು 500 ರೂಪಾಯಿ ಬೇಕು ಸರ್ ಹೊರಗಡೆ. ನನ್ ಗಂಡ ಅದಕ್ಕೆಲ್ಲ ಹುಚ್ಚುಚ್ಚು ಮಾಡ್ದಂಗ್ ಮಾಡ್ತಿದ್ ಪಾಪ, ಕೈಯಕ್ ದುಡ್ಡು ಇಲ್ಲದ ಕಾಲ ಈ ತರ ಮಾಡ್ತಿದ್ ನನ್ ಗಂಡ. ಬಹಳ ಒಂಥರ ತಲೆ ಕೆಟ್ಟದಂಗ್ ಮಾಡ್ತಿದ್ದ ಸರ್, ಮೈ ಮೇಲೆ ಬಂದ್ಬಿಡಂಗ್ ಹೊಡೆ ಹೊಡೆಯಕ್ಕೆ. ನಾನು ಇದ್ಯಾಕ ಮಾಡ್ತದ್ರೆ, ಕೈಯ ದುಡ್ಡಿಲ್ಲ ಸಾ ಎಪ್ಪುಗೆ, ತಗೊಂಡೋಗ್ ನಮ್ಮ ಮಾವನ ಅಕೌಂಟಿಗೆ ಹಾಕೋಣ ಸರ್. ಮೊನ್ನೆ ನೋಡ್ತೀನಿ ನಮ್ಮ ಅತ್ತ ಹೆಸರಿಗೆ 7 ಲಕ್ಷ ರೂಪಾಯಿ ಇದೆ ಅಕೌಂಟ್ ನ ದುಡ್ಡೆ ಸರ್. ನನಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ ಸರ್. ಯಾರ ಹೆಸರಲ್ಲಿ? ನಮ್ಮ ಮಾವ ನಮ್ಮ ಅತ್ತೆ ಹೆಸರಲ್ಲ ಇನ್ಸೂರೆನ್ಸ್, ನಮ್ಮ ಅತ್ತೆ ಮಾವನ ಹೆಸರಿಗೆ ಸರ್. ನನ್ನ ಹೆಸರಿಗೆ ಒಂದ್ ಇನ್ಸೂರೆನ್ಸ್ ಇಲ್ಲ, ದುಡ್ಡು ಬಿಡಿಸ್ಕಂತಾರಲ್ಲ ಸರ್ ನಮ್ಮ ಮನೆಯವರು, ಅದ ಸತಿಗೂ ನನ್ನ ಹೆಸರಿಗೆ ಬರ್ಬೇಕು, ಹೆಸರು ಮೆನ್ಷನ್ ಮಾಡಕಲ್ಲ ಸರ್. ನನ್ನ ಏಂತ ಹೆಸರು ಮೆನ್ಷನ್ನೇ ಮಾಡಿಲ್ಲ ಸರ್, 10 ವರ್ಷ ಆಗೈತಿ ಸ್ಯಾಲ್ರಿ ಬಿಡಿಸ್ಕಂತಾರಲ್ಲ, ಅದ್ರೊಳಗೆ ನನ್ನ ಹೆಸರು ಇಲ್ಲ ಸರ್, ಮೆನ್ಷನ್ ಮಾಡಿಲ್ಲ ಸರ್. ಮತ್ ನಾವ್ ಏನಕ್ಕೆ ಸರ್ ಜೀವನ ಮಾಡಿರೋದಂದ್ರೆ, ಗಂಡಕ್ಕೆ ಹೆಸರೇ ಒಂದು, ಒಂದ್ರಲ್ಲೇ ಒಂದ್ ಹೆಸರಿಲ್ಲ, ಏನ್ತಿದ್ ಅಂದ್ರೆ ಮತ್ತೇನಕ್ಕಾಗಿ ಜೀವನ ಮಾಡಿದ್ವಿ ಅಂತಂದ್ರೆ, 10 ವರ್ಷ ಏನಕ್ಕೆ ಜೀವನ ಮಾಡಿದ್ವಿ? ಅಷ್ಟು ಕಾಸು, ಅಷ್ಟು ಆಸೆ ಸರ್, ಎಂದು ಸರ್ ಇಚ್ಚೋಗ್ಳು ಅಂತಿದ್ನಲ್ಲ, ನೀನಿಲ್ಲ ಅಂದ್ರೆ ನನ್ನ ಇದ್ದೆ ಬರೋದ್ರು ಏನಿಲ್ಲ, ಆದ್ರೆ ನಾನು ಹೆಂಗ್ ಮಕ್ಕಳಿದ ಗೊತ್ತಿಲ್ಲ. ಓಕೆ ಅಮ್ಮ, ಈಗ ಈಗ ಅಂತಿಮವಾಗಿ ಈಗ ಹೇಗಿದೆ ಬದುಕು, ಈಗ ಹೇಗ್ ನಡೀತಾ ಇದೆ ಅದನ್ನ ಹೇಳಿ ಸರ್. ಕೆಲ್ಸ ಸಿಗುತ್ತೆ ಅಂತಾರ ಸರ್, ನಾನು ಕೆಲ್ಸಿ ಓದಿನಿ ಸರ್, ಕೆಲ್ಸ ಸಿಗುತ್ತೆ ಅಂತಾರೆ, ಅದು ಹೋರಾಟನೇ ಸರ್. ನಮ್ಮ ಅಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಡ ಅಂತಾರೆ, ನನಗೆ ನನ್ ಮಕ್ಕಳಿಗಾಗ್ಲಿ ನಾನು ಹೋಗ್ಬೇಕಲ್ಲ ಸರ್, ನನ್ ಯಾವತ್ತೂ ಹತ್ತಿಲ್ಲ ಸರ್. ಇಚ್ಚು ನಂಗೆ ಅರ್ಥ ಆಗುತ್ತಮ್ಮ, ಎಲ್ಲರೂ ಅಂತಾರೆ ಸರ್ ಎಷ್ಟು ಕಲ್ರದ್ಯ ನಿನಗೆ, ಹೆಂಗೆ ಏನು ನಿನ್ ಗಂಡ ನೀನೆಲ್ಲ ಸಾಯಿಸಿದ ನನಗೆ ಹೇಳ್ತಾರ ಸರ್, ನಾನು ಸಾಯಿಸಿದ ಅಂತ. ನಮ್ಮ ಮನೆ ಬಂದೇ ಇಲ್ಲ ಸರ್, 20 ದಿವಸನು ಬಂದಿಲ್ಲ ಸರ್, ಇನ್ನು ನಾನು ಅಳತಿಲ್ಲ ಸರ್. ಅದಕ್ಕೆ ಅಂತಾರೆ ಹೆಂಗಿತ್ತ ಹೆಂಗಾಗ್ಬಿಟ್ಟ, ನಾನ್ ಅದಕ್ಕೆ ಅಂದ್ರೆ ನಾನೇನ್ ಕೊಲೆ ಮಾಡಿಲ್ಲಪ್ಪ ಅವನ್ನ, ನನಗೇನಂತಾನೆ ಗೊತ್ತಿಲ್ಲ. ನಮ್ಮ ಅತ್ತೆ ಮಾವ ಇದುವರೆಗೂ ನೀನ್ ಏನ್ ಮಾಡಿದೆ ಅತ್ತೆ ಅಂತ ನಂದಿಲ್ಲ, ಏನ್ ಮಾಡಿದೆ ಮಾವ ಅಂತ ನಂದಿಲ್ಲ. ಯಾಕಂದ್ರೆ ಅವರು ಬಿದ್ದೋಗ ಅಣ್ಣ ಸರ್, ಅಲ್ಲಿ ಮಾಡ್ಬಿಟ್ಟಿದಾರ ಸರ್, ಕಲ್ ನೋಡಿದ್ರೆ ಬಿದ್ದೇ ಬಿಡ್ತಾರ ಸರ್, ಅನ್ಬಾರ್ದು ಸರ್ ಅವ್ರಿಗೆ, ಅವ್ರ ಮಾಡಿದ್ದ ಅವ್ರನ್ ಮುಗಿಸ್ಕೊಂತಾರೆ. ನಾನು ನೋವು ಕೊಟ್ಟಿದ್ರಂದ್ರೆ ಅವ್ರೇನ್ ನೆಮ್ಮದಿಯಾಗಿರಲ್ಲ ಸರ್, ನಾನು ಅಣ್ಣಿಗೆ ಹೊಡಿಬಾರ ಸರ್ ಕಲ್ಲು, ಅವ್ನು ಬಿದ್ದೆ ಬಿಡಿಸ್ತ ಯಾವತ್ತಿದ್ರು ಇವತ್ತಲ್ಲ ನಾನೇ ಕೊಡಿಯನ್ ಸರ್ ಕಲ್ಲು ಗುರಿ ಇಟ್ಟು. ಅದಕ್ಕೆ ಒಂದ್ ಮಾತು ಅಂದಿಲ್ಲ ಸರ್, ಅಯ್ಯಪ್ಪನ ಕೇಳತ್ ರಿಟರ್ನ್ ನನಗೆ, ಹೆಂಗಾತ ನಮ್ಮ ನನ್ ಮಗ ಹೆಂಗ್ ಹೋಗ್ಬಿಟ್ನಲ್ಲಮ್ಮ ಅಂತ. ಮಾವ ನಾನು ನನ್ ಮಕ್ಳ ನೀನ್ ಧೈರ್ಯವಾಗಿರು, ನಿನಗೇನಾದ್ರು ಕಷ್ಟ ಬಂತು ಅಂದ್ರೆ ನನ್ಗೆ ಹೇಳ್ ಮಾವ ನೀನು, ನಾನು ಅದೀನಿ, ನಾನು ಎಷ್ಟು ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಮೋ ಅಂತ ಹೇಳಿದಿನ ಮೋಹನ್ ಸರ್ ನಮ್ದು. ಯಾಕಂದ್ರೆ ನಮ್ಗೂ ಅಪ್ಪ ಅಮ್ಮ ಇದ್ದಾರ ಸರ್, ನನ್ ಗಂಡ ಬಹಳ ಪ್ರೀತಿಗೆ, ಅವ್ರ ಅಪ್ಪ ಅಮ್ಮನ್ ಬಹಳ ಪ್ರೀತಿ ಸರ್. ಅವ್ರ ನಮ್ಮನೆ ಮಾವಿನ ಮುಂದೆ ಹೋದ್ರೆ ಅಯ್ಯಪ್ಪ ಹಿಂದಿಂದೆ ಸರ್, ನಮ್ಮ ಮಾವ ನಿಂದೆ, ನನಗೆ ಹೊಟ್ಟೆ ಉರುತ್ತೆ ಸರ್ ಇವತ್ ನೋಡಿ ನಮ್ಮ ಮಾವ ಹೊಂಟೆ ಅಡ್ಡಿರುತ್ತಲ್ಲ, ಅಯ್ಯೋ ಪಾಪಿಗಳ ನನ್ ಗಂಡ ಎಂತ ಗಂಡನ್ ಕಾಕೊಂಡ್ಬಿಟ್ರಲ್ಲ ನೀವು ಅಂತ ನನಗೆ ಇವತ್ ಹೊಟ್ಟೆ ಬರೀತ ಸರ್, ಅವ್ರಿಗೆ ಹೊಡಿತ ಗೊತ್ತಿಲ್ಲ ಸರ್, ನನ್ ಹೊಟ್ಟೆ ಬರೀತ ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ ಫೈನ್. ಈಗ ನನಗೆ ಅರ್ಥ ಆಗ್ತಾ ಇದೆ ನಿನ್ನ ನೋವು, ಆ ಸಂಕಷ್ಟ ನನಗೆ ಅರ್ಥ ಆಗ್ತಾ ಇದೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಅವರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಣ್ಣನ ಮುದುಕರಾಗಲಿ, ಆ ದುಷ್ಟತನ ಅನ್ನುವಂಥದ್ದು ನೀನು ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ನೀನು ಅದನ್ನು ಅನುಭವಿಸ್ಲೇಬೇಕು. ಇವತ್ತು ನೀವು ನೋಡಿ ಹೇಳ್ತಾ ಇದ್ರ, ಎಂಥ ಮಗನನ್ನು ಕರ್ಕೊಂಡು ಒಂಟಿಯಾಗಿ ನರಳ್ತಾ ಇದೆಯಾ ಅಮ್ಮ. ನಾನು ಹೇಳ್ತೀನಿ, ಯಾವತ್ತೂ ಒಂದು ದಿವಸ ಅವರು ಯಾವ ಸ್ಥಿತಿಗೆ ಬರಬೇಕು ಬರ್ತಾರೆ ಕೂಡ, ಅವತ್ತು ನೀವು ಕೂಡ ಏನು ಮಾಡಲಿಕ್ಕಾಗಲ್ಲ. ಓಕೆ, ಒಬ್ಬ ಮಗನ ಒಬ್ಬ ಮಗ ಕೊಡಬಹುದಾದ ಪ್ರೀತಿಯನ್ನ ಸೊಸೆ ಕೊಡ್ಲಿಕ್ಕೆ ಆಗಲ್ಲ ಅಮ್ಮ. ಅಂಡ್ ಅದೇ ಸತ್ಯ. ಈಗ ಕೆಲವೊಮ್ಮೆ ನೀನು ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡವ್ರು ಹೇಳ್ತಾ ಇರ್ತಾರೆ ಗೊತ್ತಾ, ಏನೇ ಆಗ್ಲಿ ತಂದೆ ತಾಯಿ ಪ್ರೀತಿ ಮಕ್ಕಳಿಗೆ ಚಿಕ್ಕಮ್ಮ ದೊಡ್ಡಮ್ಮ ಕೊಡಕ್ಕಲ್ಲಮ್ಮ. ಇದೇ ತರ ಅದೇ ಸೃಷ್ಟಿ, ಒಬ್ಬ ಮಗನ ಪ್ರೀತಿಯನ್ನ ಯಾರೋ ಸೊಸೆ ಆಗ್ಲಿ ಅಥವಾ ಯಾರೋ ಚಿಕ್ಕಪ್ಪ ಮಗ ಮಗ ಆಗ್ಲಿ, ಅಲ್ಲ ಅಮ್ಮ, ಅದೊಂದು ಬಾಂಧವ್ಯ ರಕ್ತದಿಂದ ಬಂದಿರೋದು. ಅಲ್ಲ ಸರ್, ಈಗ ನಮ್ಮನೆ ಸತ್ತಿದ್ರೆ 3 ದಿವಸ ಮದುವೆ ಮಾಡ ನನ್ ಗಂಡ 3 ದಿವಸ ಮದುವೆ ಮಾಡಲ್ಲ ಸರ್ ಹೆಣ್ಣಿಗೆ. ಆದ್ರೆ ಗಂಡ ಸತ್ತಾಗ ಗಾಳಿ ಯಾಕೆ ತೆಗಿತಾರ ಸರ್, ಅದೆಲ್ಲ ಯಾಕೆ ಮಾಡ್ತಾರ ಸರ್ ಹೆಣ್ಣು ಕೈಗೆ? ಅದು ಇದ ಮಗು ಮಗು ಮಕ್ಳು ಬೇಕ, ಮಕ್ಳು ಸಾಕಿ ಹೆಣ್ಣಿಗೆ, ಏ ಅವ್ನ ಮಕ್ಕಳು ಅವನಿಗೆ ಹುಟ್ಟಿದ ಮಕ್ಳು ಅಂತ ನಾವು ಎದೆ ಮಟ್ಟ ಕಾಕ್ಬೇಕು ಸರ್. ಆದ್ರೆ ಅವನು ಅವ್ನ್ ಕೊಟ್ಟರು ಗಾಳಿ ಅವನ್ನೆಲ್ಲ ಯಾಕೆ ತೆಗಿಬೇಕು ಸರ್, ಅವ್ಯಾಕೆ ಕಳಿಸ್ಬೇಕು? ನನ್ ಗಂಡ ನಿಜ ಹೇಳ್ಕೊಂಡ್ ಇರ್ಬೇಕು ಅಂದ್ರೆ ಅದು ಬೇಕು ಸರ್ ನಮಗೆ, ನನಗೆ ಸೆಕ್ಯೂರಿಟಿ ಬೇಕು ಸರ್. ಇವತ್ತು
ಅಲ್ಲ ಯಾರು ತೆಗೆದು ತೆಗ್ದಿದ್ದೆ ಯಾರು ದಯವಿಟ್ಟು ಕೆಲಸ ಮಾಡಿ. ನಾನು ತಗ್ಲಿಲ್ಲ ಸರ್, ನನ್ನ ಗಂಡ ನನ್ನ ಮೈ ಮೇಲೆ ಇರ್ಲಿ ಅಂದೆ ಸರ್. ನನ್ನ ಹೆಸರಿರೋ ತನಕ ನನ್ನ ಗಂಡ ನನ್ನ ಹೆದೆ ಮೇಲೆ ಇರ್ಬೇಕು. ನನ್ನ ಗಂಡ ಹೆಂಗೋ ನನ್ನ ಗಂಡನ್ ಕಳ್ಕೊಂಡ್ಬಿಟ್ಟಿದೀನಿ, ನಾನು ಇದನ್ ಮಾತ್ರ ಕಳ್ಕೊಳ್ಳ. ನನ್ನ ಗಂಡನ ಹೆಸರು ಪ್ರತಿ ಕ್ಷಣ ನೆನಪಾಗ್ಬೇಕು, ನನ್ನ ಹೆಸರು ಇರೋಕ್ ಅಂತ ನನ್ಗೆ ನೆನಪಾಗ್ಬೇಕು ಅಂತ ನಾನು ತಗಿಲಿಲ್ಲ ಸರ್. ತಗಿಯಕ್ ಬಂದ್ರು ಸರ್, ನಾನು ಧಿಕ್ಕರಿಸಿದೆ ಸರ್. ಯಾಕಂದ್ರೆ ನನ್ನ ಗಂಡ ಮೂರೇ ದಿವಸ ಮದುವೆ ಮಾಡ್ತಿದ್ರು ಸರ್. ಅಯ್ಯೋ ಬಾಳೆ ನೋಡ್ತದೆ, ಹೆಣ್ಮಕ್ಳು ಹೆಣ್ಣಿಲ್ಲ, ಮಕ್ಳು ಸಣ್ಣವು, ನಮ್ಮ ಅತ್ತೆ ಮಗು ಸಣ್ಣರು, ವಯಸ್ಸಾಗೈತಿ, ಬರಪ್ಪ ಮತ್ತೊಂದು ಕರ್ಕೊಂಡೋಗ್ ಮದುವೆ ಮಾಡ ಸರ್. ಒತ್ತಾಯದ ಮೇಲೆ ಹೆಣ್ಣಿಗೆ ಒಂದಿಷ್ಟು ತಾಳಿ ಅದೊಂದಿಷ್ಟು ಯಾಕ್ ಬಿಡಲ್ಲ ಸರ್? ಈಗ ಜನ ದೊಡ್ಡವರಾದ್ರೆ ಯಾಕೆ ಬಿಡಿಯಮ್ಮ? ಈಗ ನಾನು ಒಂದು ಹೇಳ್ತೀನಿ, ಅಫ್ಕೋರ್ಸ್ ನಿಮ್ಮೆಲ್ಲ ನೋವನ್ನು ನಾನು ಕೇಳಿದ್ದೀನಿ, ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಕೂಡ. ಆದರೆ ನಾನು ಈ ಕ್ಷಣ ನಿಮಗೆ ಒಂದು ಮಾತು ಹೇಳ್ತೀನಿ, ಈ ಹಿಂದೆ ಆಗಿರೋದನ್ನು ಕೊರಗ್ತಾ ಕೂರಬೇಡಿ. ನನಗೆ ಅರ್ಥ ಆಗುತ್ತೆ, ಈಗ ಅವ್ರು ಇಲ್ಲ, ನೀನು ಹತ್ರೂ ಕೂಡ ಅವ್ರು ಬರೋದಿಲ್ಲ. ಈಗ ವಿಷಯ ಇರೋದು ನಿನ್ನ ಮುಂದೆ ನಿನ್ನ ಆಸ್ತಿ ಆಗಿರೋದು ನಿನ್ನ ಹಣ ಅಲ್ಲ, ನಿನಗೊಬ್ಬ ಮಗನು ಮಗಳು ಇದ್ದಾಳೆ. ಓಕೆ, ಎರಡು ಮಕ್ಕಳಿದ್ದಾರೆ. ಅವ್ರಿಗೆ ನೀನು ಎಂಥ ಸಂಸ್ಕಾರ ಕೊಡಬೇಕಂದ್ರೆ, ನಿನ್ನದೇ ರೀತಿ ಹೆಣ್ಮಗಳು ನಿಮ್ಮ ಮನೆಗೆ ಯಾರೊಬ್ರು ಬರ್ತಾರೆ, ಮುಂದೆ ಬರ್ತಾರೆ, ಹೌದಲ್ವಾ? ಈ ಎಲ್ಲ ಕಷ್ಟಗಳು ಇವತ್ತು ಅವ್ರಿಗೆ ಗೊತ್ತಿಲ್ಲ ಇರ್ಬೋದು, ಬಟ್ ಮುಂದೆ ಯಾವತ್ತೋ ಒಂದಿವಸ ಗೊತ್ತಾಗುತ್ತೆ, ಆ ಮಕ್ಕಳಿಗೂ ಗೊತ್ತಾಗುತ್ತೆ. ಇಲ್ಲ ಸರ್, ನನ್ನ ಮಗಳಂತ ನಮ್ಮ ಮಗಳಂತಾಳೆ, ನಮ್ಮ ಅಪ್ಪನೇ ಬೇಕಾಗಿತ್ತ ಅಜ್ಜಿ ಅಜ್ಜಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ. ಯಾಕೆ ನನ್ನ ದೊಡ್ಡ ಅಜ್ಜ ಇದ್ದಿಲ್ಲ, ಸಣ್ಣ ಅಜ್ಜ ಇದ್ದಿಲ್ವಾ, ಅವ್ರನ್ನೇ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ, ನಮ್ಮ ಅಪ್ಪ ನಮ್ಮ ಮನೆಗೆ ಇರ್ಬೋದಾಗಿತ್ತಲ್ಲ. ಯಾಕೆ ಕಳ್ಕಮ್ಮ, ಯಾಕೆ ಕಳದ್ರಮ್ಮ ನಮ್ಮಅಮ್ಮ ನಮ್ಮ ಅಪ್ಪನ? ಅವ್ರ ಪ್ರೀತಿ ಮುದ್ದಾಗಿ ಸಾಕ್ಬಿಟ್ಟು ಮುದ್ದಾಗೆ ಸಾಯಿಸ್ಬಿಟ್ರಲ್ಲಮ್ಮ, ಎಷ್ಟು ಮುದ್ದೆ ಸಾಕಿ, ನಮ್ಮ ಮೇಲೆ ಪ್ರೀತಿನೇ ಇದ್ದಿಲ್ಲಲ್ಲಮ್ಮ ನಮ್ಮ ಅಜ್ಜ ಅಜ್ಜಿಗೆ ಅಂತ ಅಂತ ದೊಡ್ಡವಳ, ಅವಳಿಗೆಲ್ಲ 8 ವರ್ಷ ಅಲ್ಲ ಸರ್, ಗೊತ್ತಾಗುತ್ತೆ ಸರ್ ಅವಳಿಗೆ. ಅಮ್ಮ ಗೊತ್ತಾದ್ರೂ ಪರವಾಗಿಲ್ಲ, ದಯವಿಟ್ಟು ಈ ವಿಚಾರಗಳಿಂದ ಸ್ವಲ್ಪ ಅವರನ್ನು ದೂರ ಇಡಿ. ಈಗ ವಯಸ್ಸಿಗೆ ಮೀರಿದ ಕೆಲವು ವಿಚಾರಗಳು ಅವ್ರ ತಲೆಯಲ್ಲಿ ಹೋಗಬಾರದು. ಹೌದು, ನೀವು ಕಷ್ಟ ತೋರಿಸಿದ್ರು ಪರವಾಗಿಲ್ಲ, ಬಟ್ ಕೆಲವು ವಿಚಾರಗಳು ನಾನೇನು ಹೇಳಬೇಕಾಗಿಲ್ಲ, ಅವ್ರ ಹತ್ರ ಸುಳಿಬಾರ್ದು ಆ ವಿಚಾರಗಳು. ಈಗ ಅವ್ರ ದೃಷ್ಟಿಯಲ್ಲಿ ದಯವಿಟ್ಟು ಅವ್ರ ಅಜ್ಜಿ ತಾತನು ಕೆಟ್ಟವರಾಗೋದು ಬೇಡ. ಈಗ ನೀವು ಮಾಡ್ಬೇಕಾಗಿರೋದು, ನಮ್ಮ ಮಾವ ಅಡ್ಡಾಡಿದ್ರೆ ನನಗೊಂದು ಧೈರ್ಯ ಇಲ್ಲ ಸರ್, ಗಂಡ್ ಮಕ್ಳು ಇದ್ದಂಗೆಲ್ಲ ಸರ್, ನನಗೆ ಈಗ ಗಂಡ್ ದಿಕ್ಕಿಲ್ಲ ಅನ್ನಂಗಾಗ್ಬಿಡ ಸರ್ ನಮ್ಮ ಮನೆಗೆ. ಈಗ ನಾನು ಅದಕ್ಕೆ ನಮ್ಮ ಅತ್ತೆ ಮಾವನ್ ಬರ್ರಿ ಮಾವ, ನೀವು ಅಡ್ಡಾಡ್ಕಂತೀರಿ, 2 ದಿವಸಕ್ಕೊಂದ್ಸರಿ ಬಂದು ಮೊಮ್ಮಕ್ಕಳು ನೋಡಿ ಮಾತಾಡಿಸ್ರಿ, ಅವ್ರಿಗೂ ಒಂದು ಖುಷಿ ಆಗುತ್ತೆ ಮಾತಾಡಿದ್ರೆ ಅದು ಇದು ಅಂತ. ಇಲ್ಲಮ್ಮ, ನಂಗೆ ಮೊದಲನೇದಾಗಿ ಅದೊಂದು ಮಾತು ನೋಡ್ರಿ ಸರ್, ಅಮ್ಮ ಹಣ ಉಳಿಸಿದೆ ಮಗನ್ ಉಳಿಸ್ಕೊಳಕ್ ಆಗಿಲ್ಲ ಅಂದ್ಬಿಟ್ರಿ ಸರ್, ಅದೊಂದೇ ಮಾತು ನೋಡ್ರಿ ಸರ್, ಅವ್ರಿಗೆ ನಿಜವಾಗಿ ಮಾತಾಡಿದ್ರು ಅಮ್ಮ ಅವರು. ಅದು ಜಗತ್ತಿಗೆ ಸಂದೇಶ, ನೀವು ಹಣ ಉಳಿಸ್ತಾ ಹೋಗ್ತಾ ಇದ್ದೀರಾ, ಏನನ್ನೋ ಕೂಡಿಟ್ಕೊಳ್ತಾ ಹೋಗ್ತಾ ಇದ್ದೀರಾ, ಬಟ್ ಬದುಕಿಗೆ ನಿಜವಾಗ್ಲೂ ಬೇಕಾಗಿರೋದೇ ಬೇರೆ. ಆ ಸತ್ಯವನ್ನು ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಬದುಕು ಒಬ್ಬ ತಂದೆಯಾಗಿ ತಾಯಿಯಾಗಿ ಮಗಳಾಗಿ ಪರಿಪೂರ್ಣ ಆಗುವುದಿಲ್ಲ. ಯಾವತ್ತೋ ಒಂದು ದಿವಸ ನಾವು ನರಳತನೆ ಸಾಯ್ತೀವಿ. ಯಾಕಂದ್ರೆ ಈ ಕೊರಗಿದೆಯಲ್ಲಮ್ಮ, ಇದು ಹಣದಿಂದ ಆಸ್ತಿಯಿಂದ ಪೂರೈಸುವಂತದ್ದಲ್ಲ. ಮಗನ ಪ್ರೀತಿಯನ್ನ ರೋಬೋಟ್ ಕೊಡೋಕೆ ಸಾಧ್ಯ ಇಲ್ಲಮ್ಮ. ಎನಿವೆ, ಈಗ ನಾನು ಆ ವಿಷಯವನ್ನು ಅಲ್ಲಿಗೆ ಬಿಡ್ತೀನಿ. ಈಗ ನಾನು ನಿಮಗೆ ಹೇಳೋದು, ನಿಮ್ಮ ಹತ್ರ ಎಷ್ಟೇ ಇರ್ಬೋದು ಏನೇ ಇರ್ಬೋದು, ಕೈಯಲ್ಲೊಂದು ಕೆಲಸ ಅಂತ ಇರಲಿ. ಓಕೆ, ನಿಮ್ಮ ತಂದೆಯವ್ರು ಶ್ರೀಮಂತರಿರ್ಬೋದು ಅಥವಾ ನಿಮ್ಮ ಮಾವನವ್ರು ಶ್ರೀಮಂತರಿರ್ಬೋದು, ಬಟ್ ಅದಕ್ಕಾಗಿ ಸರ್ ಈಗ ನಮ್ಮ ಅಮ್ಮರು ಮಾತಾಡ್ಸೋದೇ ಇಲ್ಲ ಸರ್, ನಾನು ಹೋಗ್ತೀನಿ ಕೆಲ್ಸಕ್ಕೆ ಅಂದಿದ್ಕೆ ನಮ್ಮ ಅಮ್ಮನೇ ಮಾತಾಡಿಸ್ತಾ ಇಲ್ಲ ಸರ್ ಅಂತಮ್ಮ, ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಸರ್, ನನ್ನ ಗಂಡನ ಮನೆ ಐತಿ ನಾನು. ಇಟ್ಸ್ ಓಕೆ, ಈಗ ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು, ಆಯ್ತಾ? ನೀವು ಬಹಳ ಪ್ರೀತಿಯಿಂದ ನಿಮ್ಮ ತಂದೆ ತಾಯಿನ ಅವ್ರು ಪ್ರೀತಿ ಕೊಡಬೇಕು ಅಂತ ಏನಿಲ್ಲ, ನೀವು ಪ್ರೀತಿಯಿಂದ ಕಾಣಿ ಸಾಕು. ಅವ್ರು ಅವ್ರು ಕೊಟ್ಟಿಲ್ಲ ಅನ್ನೋದು ಒಂದು ಕಾರಣ ಆಗಬಾರ್ದಲ್ವಾ? ಖಂಡಿತ, ನಿನ್ ಬದುಕು ಹೇಗಿರ್ಬೇಕಂದ್ರೆ ನಿನ್ನಂತೆ ನೊಂದಿರುವ ಸಾವಿರಾರು ಹೆಣ್ಮಕ್ಳಿಗೆ ಈ ಮಾತು ತಲುಪುತ್ತೆ. ನೀನ್ ಅತ್ತಿದ್ದು ನನಗೆ ಪ್ರಾಬ್ಲಮ್ ಇಲ್ಲ, ನೀನ್ ನಿನ್ನ ನಿಮ್ ಮುಂದೆನೆ ನನ್ ಹತ್ತಿರ ಸರ್, ಇನ್ ಯಾರ ಮುಂದೆ ಬಂದರಿಂದ ಅತ್ತೆ ಇಲ್ಲ ಸರ್, ಅದಕ್ಕೆ ಎಲ್ಲರಂತ ಸರ್ ಕಲ್ ಹೃದಯ ನಿಂದು ಅಂತ ನಾನು ಅಳಲ್ಲ ಸರ್, ಅತ್ತರೇ ನನ್ ಗುರಿ ತಪ್ಪೋಗ್ಬಿಡುತ್ತೆ ಸರ್ ನನಗೆ. ಇಲ್ಲಮ್ಮ, ಕೆಲವೊಮ್ಮೆ ನಿಮ್ಮ ಮನಸ್ಸು ಹಗರ ಆಗೋದಿಕ್ಕೆ ನೀವೆಲ್ಲರ ಮುಂದೆ ಅಳಿಯಿಂದ ನಾನು ಹೇಳ್ತಾ ಇಲ್ಲ, ಕಣ್ಣೀರು ನಿಮ್ಮ ಮನಸ್ಸನ್ನ ಹಗುರ ಮಾಡುತ್ತಂದೆ. ಹಾಗಾಗಿ ಕೆಲವೊಮ್ಮೆ 3 ಹನಿ ಕಣ್ಣೀರು ಬಂದಾಗ ತುಂಬಾ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಕಣ್ಣೀರಿಗೆ ಅಷ್ಟು ಶಕ್ತಿ ಇದೆ.
ಆದರೆ ಅಯೋಗ್ಯರಿಗೋಸ್ಕರ ಕಣ್ಣೀರು ಹಾಕಬೇಡಿ. ಈಗ ನಿಮ್ಮ ಬದುಕು ಒಂದು ಹಂತಕ್ಕೆ ಇನ್ನೂ ಎಲ್ಲವೂ ಮುಗಿದು ಹೋಗಿಲ್ಲ, ನೀವಿನ್ನೂ ತೂಗುಯಾಲೆಯಲ್ಲಿ ಇದ್ದೀರಾ, ನೆನಪಿರಲಿ. ಈಗಲೂ ಕೂಡ ಕೊಂಚ ಯಾಮಾರಿದ್ರು ಅಷ್ಟು ಜನರ ಬದುಕು ನರಕ ಆಗಿಬಿಡುತ್ತೆ. ಹೋಗಿ ನಿಮ್ಮ ಬದುಕಲ್ಲಿ ಈಗ ಒಂಟಿ ಹೆಣ್ಣು ಅಂದಾಗ ಸಾಮಾನ್ಯವಾಗಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಒಂಟಿ ಹೆಣ್ಣು ಅಂದಾಗ ಸಾಮಾನ್ಯವಾಗಿ ಏನೆಲ್ಲ ಅಡೆತಡೆಗಳು ಬರಬಹುದು, ಈ ಜಗತ್ತು ನಿಮ್ಮನ್ನು ಹೇಗೆಲ್ಲ ಎದುರಿಸಬಹುದು ಎಲ್ಲ ಕಲ್ಪನೆ ನಿಮಗಿದೆ. ಅಷ್ಟಕ್ಕೂ ತಯಾರಾಗಿರಿ. ಆ್ಯಂಡ್ ಒಂದು ಹೆಣ್ಣಾಗಿ ತಪ್ಪಿ ಯಾರ್ದು ಅಂತ ಗೊತ್ತು, ಆದರೂ ಕೂಡ ಇವತ್ತು ನೀವು ಅವರನ್ನ ತಂದೆ ಮಾವನನ್ನ ತಂದೆ ತರ ನೋಡ್ತಾ ಇದ್ರ ಅಂದ್ರೆ ಅದು ನಿಮ್ಮ ದೊಡ್ಡ ಗುಣ, ಅದು ನಿಮ್ಮ ಧರ್ಮ. ಇಲ್ಲ ಸರ್, ನಮ್ ಧರ್ಮನೇ ಸರ್. ಯಾಕಂದ್ರೆ ನಾವು ಒಂದು ಹೆಣ್ಣಂತ ದೇವ್ರ ಸೃಷ್ಟಿ ಮಾಡಿರೋದು, ಪ್ರಪಂಚದಾಗೆಲ್ಲರೂ ತಂದೆ ತಾಯಿ ಇದ್ದಂಗೆ ಅಂತ ನಾವು ನೋಡ್ಕೋಬೇಕು. ಖಂಡಿತ ಅದು ಆ ಸಂಸ್ಕಾರ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಬದಲಾಗಲಿ. ಓಕೆ, ಅವ್ರಿಗೆ ನೀವು ಹಣ ಇದೆ ಏನಿದೆ ಗೊತ್ತಿಲ್ಲ, ಬಟ್ ಸ್ವಲ್ಪ ನಿಮ್ಮ ಬದುಕಿನ ಕೊಂಚ ಚಿಕ್ಕ ಪುಟ್ಟ ಕಷ್ಟಗಳನ್ನು ತೋರಿಸಿ ಬೆಳೆಸಿ, ಸಂಸ್ಕಾರ ಕೊಟ್ಟು ಬೆಳೆಸಿ. ಓಕೆ, ಒಳ್ಳೇದಾಗಲಿ. ಈ ಏನು ಕಳ್ಕೊಂಡಿದ್ದೀರೋ ಅದ್ರ ಬಗ್ಗೆ ಕೊರಗೋದ್ರೆ ಅದನ್ನು ನೆನಪು ಮಾಡಿಕೊಂಡು ಒಂದು ಕ್ಷಣ ಅಳಿ ಪರವಾಗಿಲ್ಲ, ಬಟ್ ಅದನ್ನೇ ಕೊರಗೋದ್ರಿಂದ ಅದು ಯಾವುದು ನಿಮ್ಮದಾಗುವುದಿಲ್ಲ, ಅದು ಮೀರಿ ಹೋಗಿರುವ ವಿಚಾರ. ಓಕೆ, ಏನೇ ನೋವಿದ್ರು ಆರ್ ತಿಂಗಳಿಂದ ಕೇಳ್ತಿದ್ದೀನಿ ಸರ್. ಮೂರ್ ತಿಂಗಳ ಕೆಳಗೆ ನಾನಾದ್ರೂ ಕೇಳಿದ್ರೆ ನನ್ ಮನ್ಸು ಏನಾಗ್ತಿದ್ದೆ ಏನೋ ಗೊತ್ತಿಲ್ಲ ಸರ್. ನಿಮ್ದ ಕೇಳಿದಕ್ಕೆ ಸಹ ಇವತ್ತು ನಾನು ತಯಾರಾಗಿದ್ದೀನಿ ಅಂತ ಸಂತೋಷವಾಗಿ ಹೇಳ್ತಿದ್ದೀನಿ ಸರ್. ನನಗೊಂದು ಅನಿಸ್ತಾ ಇದೆ, ನಿನ್ನ ಮನಸ್ಥಿತಿ ಮತ್ತೆ ನಿನ್ನ ಧರ್ಮದ ದಾರಿ ನಿನ್ನನ್ನು ಕಾಪಾಡಿದೆ. ನೀನ್ ಯಾವತ್ತೂ ಹಾದಿ ತಪ್ಪು ಹೋದವಳೆ ಅಲ್ಲ, ಯಾರನ್ನು ದೂಷಿಸ್ತಾ ಇವತ್ತಿಗೂ ಕೂತಿಲ್ಲ, ಎಲ್ಲರನ್ನು ಕ್ಷಮಿಸ್ಬಿಟ್ಟಿದ್ಯಾ, ಅದು ನಿನ್ನ ದೊಡ್ಡ ಗುಣ. ಎನಿವೆ, ಒಳ್ಳೇದಾಗಲಿ. ಆ್ಯಂಡ್ ನೀವೇನೇ ಗೊಂದಲ ಇದ್ರು ಏನೇ ಇದ್ರು ಫೋನ್ ಮಾಡಿ ಮೆಸೇಜ್ ಮಾಡಿ ಮಾತಾಡಿ. ಬಟ್ ನನಗೊಂದು ನಂಬಿಕೆ ಇದೆ, ನೀನೊಂದು ಉತ್ತಮ ಬದುಕು ಕಟ್ಕೊಂಡು ನಾಲ್ಕಾರು ಜನಕ್ಕೆ ನೀನು ಮಾದರಿ ಆಗಬೇಕು. ಯಾರಾದ್ರೂ ನಾಲ್ಕು ಜನಕ್ಕೆ ಅನ್ನ ಹಾಕ್ಬೇಕು ಅನ್ನೋದು ಐತೆ ಸರ್. ನನ್ನ ಮಕ್ಕಳು ಒಂದು ಉನ್ನತವಾಗಿ ಒಂದು ಆರ್ಮಿಗೆ ಹಾಕ್ಬೇಕು, ಇಲ್ಲ ಪೊಲೀಸ್ ಆಗು ಅಂತ ನನ್ನ ಮಗನಿಗೆ ಪ್ರತಿಯೊಂದು ಕ್ಷಣನೂ ಅದ್ಭುತ. ಈ ವಿಚಾರಗಳನ್ನ ಈ ಒಂದು ಈಗ ನೀವೇನು ಕೇಳ್ತಾ ಇದ್ರಾ, ಈ ವಿಡಿಯೋ ತೋರಿಸೋದಾಗಿರ್ಬೋದು ಅಥವಾ ಒಂದಷ್ಟು ಸ್ಫೂರ್ತಿ ಆ ಮಕ್ಕಳಿಗೆ ಈಗಲೇ ನೀವು ಶಾಲೆಯಲ್ಲಿ ಕೊಡೋ ಶಿಕ್ಷಣ ಬೇರೆ, ಬಟ್ ಮನೆಯಲ್ಲಿ ಕೊಡೋ ಶಿಕ್ಷಣ ಆ ಸಂಸ್ಕಾರ ಇದೆಯಲ್ಲ. ನಾನು ಅದನ್ನೇ ಹೇಳ್ತೀನಿ ಸರ್, ನನ್ನ ಮಗಳಿಗೆ ಅಂಬೇಡ್ಕರ್ ಇದನ್ ದೀಪದಲ್ಲಿ ಓದಿದನಮ್ಮ ವಿವೇಕಾನಂದರು ಸುತ್ತರದು ನಾಲ್ಕು ಜನಕ್ಕೆ ಅನ್ನ ಹಾಕಿದ್ದಾನೆ. ನೀವ್ ಹಂಗಿರ್ಬೇಕು, ಪ್ರತಿಯೊಂದನ್ನು ನೀವು ಕಲಿಬೇಕು, ಒಳ್ಳೆ ದಾರಿಗಿರ್ಬೇಕು, ಲೇಜಿ ಆಗ್ಬೇಡ್ರಪ್ಪ, ಚೆನ್ನಾಗಿರ್ರಿ ಅಂತ ಪ್ರತಿಯೊಂದನ್ನು ಹೇಳ್ತೀನಿ. ಯಾವ ಮನೆಯಲ್ಲಿ ತಂದೆ ತಾಯಿ ನಗನಗುತ್ತಾ ಇರ್ತಾರೋ ಆ ಮನೆಯಲ್ಲಿ ದೇವರಿರ್ತಾರೆ ಅನ್ನೋದು ಎಷ್ಟು ಸತ್ಯವೋ, ಯಾವ ಮನೆಯಲ್ಲಿ ಸಂಸ್ಕಾರವನ್ನು ನೀಡಲಾಗುತ್ತೋ ಅಲ್ಲಿ ಹಣ ಕಡಿಮೆ ಇರಬಹುದು, ಬಟ್ ನೆಮ್ಮದಿಗೆ ಕೊರತೆ ಇರೋದಿಲ್ಲ, ಹೊಂದಾಣಿಕೆ ಕೊರತೆ ಇರೋದಿಲ್ಲ. ಇವತ್ತು ಅಕ್ಕಪಕ್ಕದಲ್ಲಿ ಎಷ್ಟು ಆಸೆ ಮಾಡ್ತಾರೆ ಅಂದ್ರೆ ದೊಡ್ಡ ಅಣ್ಣ ತಮ್ಮಂದ್ರಿಗಿನ ಹೆಚ್ಚಾಗಿ ಮಾತಾಡ್ತಾರ ಸರ್. ಯಾಕಂದ್ರೆ ನನ್ ಒಳ್ಳೆ ಗುಣಕ್ ಸ ನನ್ನಲ್ಲರೋ ಒಳ್ಳೆ ಗುಣಕ್ ಸ ಎಲ್ಲರೂ ಅಂತಾರೆ, ರೋಹಿಣಿ ನಿನಗೆ ಇದ್ದಷ್ಟು ಬಳಗ ಇನ್ನೆಲ್ಲಿ ಇಲ್ಲಲ್ಲೇ, ಇಲ್ಲೇ ಇದಾರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರು ಅಂತ ಬಾಚ್ಬಿಟ್ರೆ ಸರ್. ಅವತ್ತು ನನ್ ಗಂಡ ಸುಸ್ತಾಗ ಯಾರು ಬರ್ತಿರ್ಲಿಲ್ಲ ಸರ್, ಕೋವಿಡ್ ಅಂತಂದು ಎದುರ್ತಿದ್ರು, ಬಾಚ್ಬಿಟ್ರು ಸರ್ ನನ್ನೆಲ್ಲರೂ ಸೇರ್ಕೊಂಡು. ಎಂತ ಹುಡುಗಿ ಹೆಂಗ ಆಗ್ಬಿಡ್ತಲ್ಲ ಅಂತ ಹೆಂಗೆ ಎದೆ ಮೇಲೆ ಹತ್ತಂಬಿಟ್ರು ಸರ್ ನನ್ನೆಲ್ಲರೂ ಸೇರ್ಬಿಟ್ಟು, ಅಕ್ಕ ತಂಗಿ ಅಣ್ಣ ತಮ್ಮಗಿನ ಹೆಚ್ಚಾಗಿ ಬಂದ್ಬಿಟ್ರು ಸರ್ ನಮ್ಮ ಮನೆಗೆ. ಥ್ಯಾಂಕ್ ಯು, ಅದು ನಿಮ್ಮ ಒಳ್ಳೆತನಕ್ಕೆ ಸಿಕ್ಕಿರುವ ಒಂದು ಪ್ರತಿಫಲ, ಅದನ್ನ ಹಾಗೆ ಉಳಿಸ್ಕೊಳ್ಳಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಓಕೆ, ನೆಮ್ಮದಿಯಾಗಿರಿ, ಒಳ್ಳೇದಾಗ್ಲಿ. ಕೆಲವೊಮ್ಮೆ ನಾವೇನೇ ಸಾಂತ್ವನ ಹೇಳಿದ್ರು ಕೂಡ ಅವತ್ತು ಆ ಗಂಡನನ್ನ ಸರ್ವಸ್ವ ಅಂದ್ಕೊಂಡಿದ್ದ ಹುಡುಗಿ ಇಲ್ಲ ನಿನ್ನ ಗಂಡ ಅಂತ ಯಾರೋ ಡಾಕ್ಟ್ರು ಅಥವಾ ಅವ್ರ ಮಾವನು ಹೇಳಿದಾಗ ಅವ್ರ ಮನಸ್ಸಿಗೆ ಎಷ್ಟು ದೊಡ್ಡ ಹೊಡೆತ ಆಗಿರೋಣ. ಈಗ ನಾನಿಲ್ಲಿ ಕೂತ್ಕೊಂಡು ಅಫ್ಕೋರ್ಸ್ ಅವ್ರಿಗೊಂದು ಮಾರ್ಗದರ್ಶನ ನೀಡ್ಬೋದು, ಸಾಂತ್ವನ ನೀಡ್ಬೋದು. ಆ ಹೊಡೆತ ಹೇಗಿದ್ದಿತ್ತು, ಅವ್ರು ಹೇಗೆ ತಡ್ಕೊಂಡಿರ್ಬೋದು. ನಿಜ, ನಾನೇ ಮೌನಿ ಆದೆ ಅವ್ರು ಅಳಬೇಕಾದ್ರೆ. ಯಾಕಂದ್ರೆ ಇಷ್ಟು ದೊಡ್ಡ ಹೊಡೆತವನ್ನು ಖಂಡಿತ ಶಕ್ತಿ ಎಲ್ಲರಲ್ಲೂ ಇರುತ್ತೆ, ಬಟ್ ಸುಲಭ ಅಲ್ಲ. ಬಟ್ ಒಳ್ಳೇದಾಗಲಮ್ಮ, ನಿನ್ನ ಒಳ್ಳೆಯತನ ನಿನ್ನನ್ನು ಕಾಪಾಡ್ತಾ ಇದೆ. ಗಾಡ್ ಬ್ಲೆಸ್ ಯು.